ಫೋರ್ಸ್ ರಸ್ತೆಯಲ್ಲಿ ಕಾಂಗ್ರೆಸ್ ಭವನದಲ್ಲಿ ನಡೆದ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಗಾಂಧಿ ಪ್ರತಿಮೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಿ ನಂತರ ಧ್ವಜಾರೋಹಣ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್, ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು. ಅಮೃತೋತ್ಸವ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾನು ಈ ದೇಶದ ಜನರಿಗೆ ಮತ್ತು ಕನ್ನಡಿಗರಿಗೆ ಅಮೃತ ಮಹೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ನಿಸ್ವಾರ್ಥತೆಯಿಂದ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಸ್ವಾತಂತ್ರ್ಯ ಯೋಧರನ್ನು ಸ್ಮರಿಸಿಕೊಂಡು ಅವರ ದೇಶಭಕ್ತಿ ನಮ್ಮೆಲ್ಲರಿಗೂ ಕೂಡ ಆದರ್ಶ ಆಗಲಿ ಅಂತೇಳಿ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪ್ರತಿಯೊಬ್ಬ ಭಾರತೀಯನು ಕೂಡ ಸಂವಿಧಾನವನ್ನು ಗೌರವಿಸಬೇಕು, ಸಂವಿಧಾನದ ರೀತಿಯ ನಡ್ಕೋಬೇಕು. ಭಾರತ ಮಾತೆಗೆ ಇಂಥ ಪವಿತ್ರವಾದಂತಹ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಮೊದಲನೇದಾಗಿ ಇಲ್ಲಿ ಸೇರುವಂತ ತಮ್ಮೆಲ್ಲರಿಗೂ ಕೂಡ 75ನೇ ವರ್ಷ ತುಂಬಿ 76 ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಸ್ವತಂತ್ರದ ಅಮೃತೋತ್ಸವ ಮುಗಿಯುವ ಹಂತದಲ್ಲಿದೆ. ನಿಮ್ಮೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೇನೆ. ವಿಜೃಂಭಣೆಯಿಂದ ಸ್ವಾತಂತ್ರ್ಯೋತ್ಸವ ಕಾಂಗ್ರೆಸ್ ಮುಖಂಡರು ಆಚರಿಸ್ತಾ ಇದ್ದೀರಾ, ಇವತ್ತು ಏನು ಹೇಳಿಸ್ತಾ ಇದ್ರು? ನಮಸ್ಕಾರ. ನಾನು ಅಸಂಘಟಿತ ಕಾರ್ಮಿಕ ವಿಭಾಗದ KPCC ವಿಭಾಗದ ರಾಜ್ಯಾಧ್ಯಕ್ಷ ಮಂಜುನಾಥ್ ಅಂತಂದೇಳಿ. ಇವತ್ತು ಬೆಂಗಳೂರಿನಲ್ಲಿ ನಮ್ಮ AICCಯ ಆದೇಶದ ಮೇರೆಗೆ 75ನೇ ಸ್ವತಂತ್ರೋತ್ಸವದ ವಿಜೃಂಭಣೆ ಕಾರ್ಯಕ್ರಮವನ್ನು KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು, ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರ ನೇತೃತ್ವದಲ್ಲಿ ನಡೀತಾ ಇದೆ. ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 100,000 ಅಧಿಕ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇವತ್ತು ನಾವು ಬೆಂಗಳೂರಿನಲ್ಲಿ ಸೇರ್ತಾ ಇದ್ದೀವಿ. ನಾವು 7.5 ಕಿಲೋಮೀಟರ್ ಸ್ವತಂತ್ರ ಉದ್ಯಾನಕ್ಕೆ ನ್ಯಾಷನಲ್ ಇದಕ್ಕೆ ಗ್ರೌಂಡ್ಗೆ ಹೋಗ್ತಾ ಇದ್ದೀವಿ. ಇದರ ಸಂದೇಶ ಇಡೀ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಸ್ವತಂತ್ರ ತಂದುಕೊಟ್ಟಿದೆ, ಅದನ್ನು ಸದ್ಬಳಕೆ ಮಾಡ್ಕೋಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಇಡೀ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತಂದೇಳಿ ನಮ್ಮೆಲ್ಲರ ಬಯಕೆ. ಸಂವಿಧಾನ ಉಳಿಸ್ಲಿಕ್ಕೋಸ್ಕರ, ದೇಶ ಉಳಿಸ್ಲಿಕ್ಕೋಸ್ಕರ ಇವತ್ತು ಸ್ವತಂತ್ರ ನಡಿಗೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲ ಜನ ನಮಗೆ ಕೈ ಜೋಡಿಸಿ ಅಂತಂದೇಳಿ